My God, Jay Buck. ബന്ധുക്കളെ, ഭീമ സങ്കൽപ്പ ഈ ഒന്ന് പവിത്രവാദ സമാരംഭദ ഉദ്ഘാടനം മാത്തക്കന്തക്ക നമ്മ രാജ്യദ മുഖ്യമന്ത്രികളന്ത സിദ്ധരാമയ്യ സാഹേബ്രെ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂತ ಶ್ರೀ ಮರಸ್ವಾಮಿ ಅವರೇ, ಮಿತ್ರ ಮಾದೇವಪ್ಪನವರೇ, ಸಾಗರ್ ಅವರೇ, ಇಂದಿರಾ ಕೃಷ್ಣಪ್ಪನವರೇ, ಇಂದುಧರ್ ವನಪ್ಪನವರೇ, ಮಾವಳಿ ಶಂಕರ್ ಅವರೇ, ವೆಂಕಟೇಶ್ ಅವರೇ, ಮುನಿಸ್ವಾಮಿ ಅವರೇ, ಗುರುಪ್ರಸಾದ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಸೋಮಶೇಖರ್ ಅವರೇ, ಜಿಗ್ನೇಶ್ ಶಂಕರ್ ಅವರೇ, ಅಣ್ಣಯ್ಯನವರೇ, ನಾಗರಾಜ್ ಅವರೇ, ಅರ್ಜುನ್ ಅವರೇ, ಕೊಲ್ಲೂರವರೇ, ಇನ್ನ ಬಹಳ ಜನ ವೇದಿಕೆಯಲ್ಲಿದ್ದೀರಿ, ಎಲ್ಲರ ಹೆಸರು ತೆಗೆದುಕೊಡೋಕ್ಕಾಗಿಲ್ಲ, ಕ್ಷಮಿಸಬೇಕು. ಇದೊಂದು ಐತಿಹಾಸಿಕವಾದಂತ ಚಿಕ್ಕ ಚೊಕ್ಕ ಸಮಾವೇಶ, ಚಿಕ್ಕ ಚೊಕ್ಕ ಸಮಾವೇಶ ಅಂತ ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ವಿದ್ಯಾರ್ಥಿ ನಾಯಕರಿಂದ ನೋಡ್ತಾ ಇದ್ದೀನಿ, ನಿಮ್ದೆಲ್ಲ ಹೋರಾಟ ರಸ್ತೆಲೆ, ಜನರ ಮಧ್ಯೆನೆ, ಜನರಿಗೋಸ್ಕರನೇ ನಿಮ್ಮ ಹೋರಾಟ. ನಾವೆಲ್ಲ ಸೀಟ್ಗೋಸ್ಕರ ಬಡದಾಡ್ತಾ ಇರ್ತೀವಿ, ಕುರ್ಚಿಗೋಸ್ಕರ. ನೀವ್ಯಾರು ಸೀಟ್ಗೋಸ್ಕರ, ಡಿ ಎಸ್ ಎಸ್ ನ ಪದಾಧಿಕಾರಿಗಳು ನಾಯಕರುಗಳು ಯಾರು ಸೀಟ್ಗೋಸ್ಕರ ಬಡದಾಡೋರಲ್ಲ. ನೀವೆಲ್ಲ ಸಮಾಜದ ಬದಲಾವಣೆಗೆ, ಮಾನವೀಯತ ಬದಲಾವಣೆಗೆ ಹೋರಾಟವನ್ನ ಮಾಡ್ಕೊಂಡು ಬಂದಿರೋ. ಸೊ ಅದೇ ನಮಗೂ ನಿಮಗೂ ಇರೋಂತ ವ್ಯತ್ಯಾಸ. ಇವತ್ತು ನೀವೆಲ್ಲ ಒಂದು ಕಾರಣಕ್ಕೆ ಸೇರಿದ್ದೀರಿ. ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ದೀಕ್ಷೆ ಕೊಟ್ಟಿದ್ದಾರೆ, ಆ ದೀಕ್ಷೆನ ಉಳಿಸ್ಕೊಳ್ಬೇಕು ಅಂತ ಹೇಳಿ ನೀವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲ ನೆನಪಿರುವುದು, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ತೆಗೆದುಕೊಂಡ ದಿನ ನಾನು ಎರಡು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದೆ. ಒಂದು, ನಮ್ಮ ರೆಹಮಾನ್ ಖಾನ್ ಅವ್ರನ್ನ ಕರೆಸಿ, ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವೇದಿಕೆಯಲ್ಲಿದ್ದರು, ಸಿದ್ದರಾಮಯ್ಯ ಸಾಹೇಬರು ವೇದಿಕೆಯಲ್ಲಿದ್ದರು. ಒಂದು, ನಮ್ಮ ಸಂವಿಧಾನ ಇವತ್ತು ಏನು ಈ ಪೀಠಿಕೆಯನ್ನು ನೀವು ಓದಿಸಿದ್ರಿ, ಆ ಪೀಠಿಕೆಯನ್ನು 11,000 ಪಂಚಾಯತಿಗಳಿಗೆ ಇಲ್ಲಿಂದಲೇ ನೇರ, ಕೋವಿಡ್ ಇತ್ತು, ಒಂದು ದೊಡ್ಡ ಸಭೆ ನಡೆಸೋಕ್ಕಾಗಲಿಲ್ಲ, ಎಲ್ಲ ಕಡೆ ಹೊಸ್ತಾಗೆ ಆನ್ಲೈನ್ನಲ್ಲಿ ಆಫ್ಲೈನ್ನಲ್ಲಿ ಎರಡು ಕಡೆಯೂ ಕೂಡ ಎರಡು ಟಿವಿಗಳನ್ನು ಹಾಕ್ಬಿಟ್ಟು ಆ ಪ್ರತಿಜ್ಞಾ ಸ್ವೀಕಾರ ಸಂದರ್ಭದಲ್ಲಿ ಇಲ್ಲಿಂದ ಬೋಧ್ಯ ಮಾಡಿ ಅವರು ಕೂಡ ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡುವಂಥ ಕೆಲಸ. ಒಂದು ನಮ್ಮ ಪಕ್ಷದ ಪ್ರತಿಜ್ಞೆ, ಇನ್ನೊಂದು ನಮ್ಮ ಸಂವಿಧಾನದ ಪೀಠಿಗೆ. ಕಾಂಗ್ರೆಸ್ ಪಕ್ಷಕ್ಕೂ ಸಂವಿಧಾನಕ್ಕೂ ನಮ್ಮದೇ ಆದಂಥ ಒಂದು ಬದ್ಧತೆ ಇದೆ, ನಂಬಿಕೆ ಇದೆ. ನಮ್ಮ ನಾಯಕರು ಕೊಟ್ಟಂತ ಈ ಸಂವಿಧಾನದ ಪೀಠಿಗೆ ಏನಿದೆ, ಇದು ನಮ್ಮ ಇಡೀ ನಮ್ಮ ಬದುಕಿನಲ್ಲಿ ನಮ್ಮ ಪಕ್ಷ ಪ್ರಾರಂಭವನ್ನು ಮಾಡಿಸಿ ಇದನ್ನ ಅಳವಡಿಸ್ಕೊಂಡಿದೆ. ಇದೇ ನಮ್ಮ ಬೈಬಲ್, ಇದೇ ನಮ್ಮ ಕುರಾನ್, ಇದೇ ನಮ್ಮ ಭಗವದ್ಗೀತೆ. ನಾನು ಯಾವಾಗೋ ಒಂದು ಸಂದರ್ಭದಲ್ಲಿ ಭಾಷಣ ಮಾಡಿದೆ, ಅದನ್ನ ನೀವೆಲ್ಲ ಬಹಳ ವೈರಲ್ ಮಾಡಿದ್ರಿ. ಏನ್ ಅದನ್ನ ವೈರಲ್ ಮಾಡಿದ್ರಿ ಅಂದ್ರೆ, ನಾನು ಹೇಳಿದ್ದೆ ಇವತ್ತು ಇಡೀ ದೇಶದ ಉದ್ದಗಲಕ್ಕೂ ಕೂಡ ನಾವು ನೂರಾರು ದೇವರುಗಳನ್ನ ಪೂಜೆ ಮಾಡ್ತೇವೆ, ನೂರಾರು ನಾಯಕರುಗಳನ್ನ ಆರಾಧನೆ ಮಾಡ್ತೇವೆ, ಎಲ್ಲ ಧರ್ಮದ ದೇವರನ್ನ ನಾವು ಆರೈಸ್ತೇವೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಯಾವುದಾದರೂ ನಿಷ್ಠೆ ಒಂದೇ,
ದೇವನಪ್ಪ ನಾಮ ಅಲುವು ಅಂತೇಳಿ ನಾವು ಮಾತಾಡ್ತೇವೆ. ಈ ಮಧ್ಯದಲ್ಲಿ ಇಡೀ ಭಾರತದ ಉದ್ದಗಲಕ್ಕೂ ಕೂಡ ಇಡೀ ಹೆಚ್ಚು ಈಗ ರಾಮನ ತಂದೆ ದಶರಥ ಮಹಾರಾಜ. ದಶರಥ ರಾಮ ರಾಜನ ವಿಗ್ರಹ ಎಲ್ಲೂ ಕೂಡ ಇಲ್ಲ, ಆದರೆ ರಾಮನ ಬಂಟ ಆಂಜನೇಯನ ವಿಗ್ರಹ ಎಲ್ಲಾ ಕಡೆ ಕೂಡ ಇದೆ, ಎಲ್ಲೋದು ಕೂಡ ಇದೆ. ಯಾಕೆ ಅಂದ್ರೆ ಆಂಜನೇಯ ಒಬ್ಬ ಸಮಾಜದ ಸೇವಕ ಅಂತೇಳಿ ಅವನ ನೀತಿ, ಅವನ ಸಂವಿಧಾನ, ಅವನ ತ್ಯಾಗಕ್ಕೆ ನಾವು ವಿಗ್ರಹಗಳನ್ನ ನಾವು ನೋಡ್ತಾ ಇದ್ದೇವೆ. ಅದಾದ್ಮೇಲೆ ಆ ದೇವ್ರ ಆದ್ಮೇಲೆ ದೇವ್ರ ಸ್ವರೂಪ ಅಂತ ಹೇಳಿದ ಮೇಲೆ ಮತ್ತೆ ಈ ದೇಶದ ಉದ್ದಗಲಕ್ಕೂ ಕೂಡ ಯಾವ್ದಾರ ಒಂದು ವಿಗ್ರಹ ಅತಿ ಹೆಚ್ಚು ಈ ದೇಶದಲ್ಲಿ ಇದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹವನ್ನ ನಾವು ನೋಡ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಎಂತಕ್ಕೆ ಹೋಗ್ತೇವೆ? ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ದುಃಖ, ನಮ್ಮ ದುಮಾನ, ನಮ್ಗೆ ಶಾಂತಿ, ಮನೆಯಲ್ಲಿ ಮಕ್ಳಿಗೆ ಒಳ್ಳೇದಾಗ್ಲಿ, ನನಗೊಳ್ಳೇದಾಗ್ಲಿ, ನಿಮ್ದಿ ಸಿಕ್ಲಿ ಅಂತೇಳಿ ನಾವು ದೇವರಲ್ಲಿ ನಾವು ಕಾಣಲಿಕ್ಕೆ ಹೋಗ್ತೀವಿ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹನ ಯಾಕೆ ನಾವು ಸ್ಥಾಪನೆ ಮಾಡಿದ್ದೇವೆ, ಪುತ್ಥಳಿಯನ್ನ ಯಾಕೆ ಸ್ಥಾಪನೆ ಮಾಡಿದ್ದೇವೆ, ನಾವು ಆ ದೇವರಲ್ಲಿ ನಾವು ಏನ್ ಕೇಳ್ತೀವಿ, ಆ ದೇವರಲ್ಲಿ ಕೇಳೋದನ್ನ ಸಂವಿಧಾನದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮಗೆ ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ಅವ್ರು ಕೊಟ್ಟಂತ ಶಕ್ತಿನ ನಾವು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ದೇವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನುಡಿದಲ್ಲಿ ನಮ್ಗೆ ಕೊಟ್ಟಂತ ಶಕ್ತಿಯನ್ನ ಈ ಪೀಳಿಗೆಯಿಂದ ಇವತ್ತು ನಾವು ಅವನ ದೇವರು ಅಂತೇಳಿ ನಾವು ನಂಬ್ಕೊಂಡು ಇವತ್ತು ನಾವೆಲ್ಲ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅಂದ್ರೆ ಹೋರಾಟದ ಬೆಂಕಿ, ಅಂಬೇಡ್ಕರ್ ಅಂದರೆ ಜ್ಞಾನ, ಅಂಬೇಡ್ಕರ್ ಅಂದರೆ ಸ್ವಾಭಿಮಾನ, ಅಂಬೇಡ್ಕರ್ ಅಂದರೆ ಆತ್ಮವಿಶ್ವಾಸ. ಇವತ್ತು ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದ್ರೆ ಸಾಮಾಜಿಕ ನ್ಯಾಯ. ಇದು ಬಿಟ್ಟರೆ ಏನಾದ್ರು ಇದೆಯಾ? ಇನ್ನೇನು ಇಲ್ಲ. ಆದ್ರಿಂದ ಇದ್ರ ಜೊತೆಗೆ ಅಂಬೇಡ್ಕರ್ ಅಂದ್ರೆ ಒಂದು ಧೈರ್ಯ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇತಿಹಾಸ ಮರ್ದವನು ಇತಿಹಾಸವನ್ನ ಸೃಷ್ಟಿಸಲಾರ ಅಂತ. ಕೊನೆಗೆ ನೀನು ಏನ್ ಮಾಡಿದ್ರು ಚಿಂತೆ ಇಲ್ಲ, ನೀನು ಮಾಡ್ಕೊಳ್ಬೇಡ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇಷ್ಟೇ, ನಾನು ಹೆಚ್ಚಿಗೆ ಗಂಟು ಕಟ್ಲೆ ಜಾತಿ ಲಿಂಗ ಧರ್ಮ ಇವನ್ನೆಲ್ಲ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಸಮಾನತೆ ಅವರು ಏನು ನಮಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ, ಇದು ಒಂದು ಜಾತಿಯ ಆಸ್ತಿ ಅಲ್ಲ, ಒಂದು ಧರ್ಮದ ಆಸ್ತಿ ಅಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಕೂಡ ಒಂದು ಸಮಾನತೆ, ಒಂದು ಮಾನವೀಯತೆ. ಇದ್ರ ಮೇಲೆ ನಾವು ಈ ಸಂದರ್ಭದಲ್ಲಿ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರ ಕೂತಂತ ಸ್ಥಾನದಲ್ಲಿ, ಜವಾಹರಲಾಲ್ ನೆಹರು ಕೂತಂತ ಸ್ಥಾನದಲ್ಲಿ, ಬಾಬು ಜಗಜೀವನ್ ರಾಮ್ ಅವರು ಕೂತಂತ ಸ್ಥಾನದಲ್ಲಿ, ಇಂದಿರಾ ಗಾಂಧಿ ಅವರು ಕೂತಂತ ಸ್ಥಾನದಲ್ಲಿ, ರಾಹುಲ್ ಗಾಂಧಿ ಅವರು ಕೂತಂತ ಸ್ಥಾನದಲ್ಲಿ, ರಾಜೀವ್ ಗಾಂಧಿ ಅವರು ಕೂತಂತ ಕಾಲದಲ್ಲಿ, ಸೋನಿಯಾ ಗಾಂಧಿ ಅವರು ಕೂತಂತ ಸ್ಥಾನದಲ್ಲಿ, ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಒಂದು ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತು ಅಲ್ಲಿ ಹೋಗಿ ಕೂತಿದ್ದಾರೆ. ಅವರಿಗೆ ನೀವು ಗೌರವನ ಕೊಟ್ಟಿದ್ದೀರಿ. ಅವರ ನಾಯಕತ್ವದಲ್ಲಿ ಚುನಾವಣೆಗಳನ್ನು ನಡೆದ ಮೇಲೆ ಈ ದೇಶದ ಉದ್ದಗಲಕ್ಕೂ ಕೂಡ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟು ಈ ದೇಶದಲ್ಲೇ ಒಂದು ಬದಲಾವಣೆಯನ್ನ, ಕ್ರಾಂತಿಗೆ ಒಂದು ಫೌಂಡೇಶನ್ ಅನ್ನ ಹಾಕಿದ್ದೀರಿ. ರಾಜಕಾರಣದಲ್ಲಿ 49 is 0, 51 is 100, ಆ 2% ನೀವು ಆಗಿದ್ದೀರಿ ಅಂತ ಹೇಳಲಿಕ್ಕೆ ನಾನಿದ್ದು ಈ ಸಂದರ್ಭದಲ್ಲಿ ಇದ್ದೆ. ನಾವು ಎಷ್ಟೇ ಶ್ರಮ ಪಟ್ಟಿರ್ಬೋದು, ಹಗಲು ರಾತ್ರಿ ಹೋರಾಟ ಮಾಡಿರ್ಬೋದು, ಈ ಭ್ರಷ್ಟ ಸರ್ಕಾರವನ್ನ ಪಡೆದು ಓಡಿಸಿರ್ಬೋದು, ನಾವು ಏನೇ ಮಾಡಿರ್ಬೋದು, ಅಲ್ಟಿಮೇಟ್ಲಿ ತಾವು ಫೈನಲ್ ಗೋಲನ್ನ ನೀವೆಲ್ಲ ಸೇರಿ ಹೊಡೆದಿದ್ದೀರಿ. ಫೈನಲ್ ಗೋಲ್ಗೆ ನೆಕ್ಸ್ಟ್ ಗೋಲು 2026 ಇನ್ನೊಂದು ಗೋಲ್ ನೀವು ಹೊಡಿಬೇಕು. ಅದಕ್ಕೆ ನೀವು ಸಜ್ಜಾಗಿ ನಾವು ಏನು ನಿಮ್ಮ ಆಸೆ ಇದೆ, ಆಕಾಂಕ್ಷೆ ಇದೆ, ಸಾಮಾನ್ಯತೆ ಇದೆ, ಕಾನೂನು ಬದ್ಧತೆ ಇದೆ, ಆ ಬದ್ಧತೆಯಲ್ಲಿ ನಿಮ್ಮ ಬೇಡಿಕೆಯನ್ನು ಕೂಡ ನಾವು ಗಮನಿಸ್ತೇವೆ. ನಮಗೆ ಇವತ್ತು ಏನು ನಾವು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಾವೇನು ಒಂದು ತೀರ್ಮಾನವನ್ನು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅನೇಕ ಕ್ರಾಂತಿಕಾರಿಯ ಬದಲಾವಣೆಗಳನ್ನು ನಾವು ತೆಗೆದುಕೊಂಡು ಬಂದೋ,
ಅದು ಇಡೀ ದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಬಿಟ್ರೆ ಮತ್ತೆ ಇಡೀ ದೇಶದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಎಸ್ಸಿ ಒಂದು ಸೋಷಿಯಲ್ ಗ್ರೂಪ್ಗೆ 80,000 crore. ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭದಲ್ಲೇ 28,000-30,000 crore ಇಟ್ಟಿದ್ದನ್ನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದೊಂದು ಇತಿಹಾಸ ಅನ್ನೋದನ್ನ ತಾವೆಲ್ಲ ಈ ಸಂದರ್ಭದಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ನಮಗೆ ಆದಂತ ಒಂದು ಬದ್ಧತೆ ಇದೆ, ಒಂದು ಪ್ರೀತಿ ಇದೆ, ಒಂದು ವಿಶ್ವಾಸ ಇದೆ. ನಾವು ಉಳಿಸ್ಕೊಳ್ತೀವಿ, ನಾವು ಬೆಳೆಸ್ಕೊಳ್ತೀವಿ, ನಮ್ಮೇಲೆ ಇರಲಿ. ನಾವು ಕೆಲವು ಅನೇಕ ವಿಚಾರಗಳನ್ನ ಆಂತರಿಕವಾಗಿ ನಿಮ್ಮ ನಾಯಕರುಗಳೆಲ್ಲ ಬಂದು ಚರ್ಚೆ ಮಾಡಿದೆ. ನಾವೆಲ್ಲ ಬರೋಕೆ ನಮ್ಮ ಮಿನಿಸ್ಟ್ರೀಸ್ಗಳು ಇವತ್ತು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ, ಈಗ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ನಮ್ಮ ರೂರಲ್ ಡೆವಲಪ್ಮೆಂಟು, ಇವರಿಗೆ ಸೋಷಿಯಲ್ ವೆಲ್ಫೇರ್, ರಾಜನ್ ಅವ್ರಿಗೆ ಕೋಆಪರೇಟಿವ್, ನಮ್ಮ ಇವರಿಗೆ ಪಿ ಡಬ್ಲ್ಯೂ ಡಿ, ಹಂಗೆ ನಮ್ಮ ತಂಗಡಿಯವರಿಗೆ ಬ್ಯಾಕ್ವರ್ಡ್ ಕ್ಲಾಸು, ಈ ತರ ಎಲ್ಲರಿಗೂ ಕೂಡ ಮುನಿಯಪ್ಪನವ್ರಿಗೆ ಫುಡ್ಡು, ಆ ರೀತಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನ ಕೊಟ್ಟು ಇವತ್ತು ನಾವು ಸಮಾನತೆಯನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಪಾಡ್ಕೊಂಡು ಬಂದಿದೆ. ಸೊ ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಿಂದೆ ಕೂಡ ಕೃಷ್ಣ ಸಾಹೇಬರ ಕಾಲದಲ್ಲೂ ಕೂಡ ಆವತ್ತಿನ ಕಾಲದಲ್ಲಿ ಇದ್ದಂತ ನಾಯಕರುಗಳಿಗೆ ರಂಗನಾಥ್ ಸಾಹೇಬ್ ಇರ್ಬೋದು, ಬೇರೆ ಬೇರೆ ನರಸಿಂಹಮೂರ್ತಿ ಅವತ್ತು ಸೋತು ಬಿಟ್ರು, ಬೇರೆ ಬೇರೆ ಎಲ್ಲ ಏನ್ ನಾಯಕರುಗಳಿದ್ರು ಎಲ್ಲರೂ ಕೂಡ ಒಳ್ಳೊಳ್ಳೆ ಪೋರ್ಟ್ಗಳನ್ನ ಕೊಟ್ಕೊಂಡು ನಾವು ಕಾಪಾಡಿಕೊಂಡು ನಾವು ಬಂದಿದ್ದೇವೆ. ಮುಂದಕ್ಕೂ ಉಳಿಸ್ಕೊಳ್ತೇವೆ. ಅವ್ರ ಜವಾಬ್ದಾರಿನೂ ಇದೆ, ಎಲ್ಲರನ್ನೂ ಕೂಡ ಒಟ್ಟಿ ತೆಗೆದುಕೊಂಡು ಹೋಗ್ಬೇಕು. ಒಂದ್ ಜಾತಿ ಒಂದ್ ಧರ್ಮ ಅಲ್ಲ, ಮಾನವೀಯತೆಯ ಮೇಲೆ ಇವತ್ತು ಎಲ್ಲಾ ಧರ್ಮದವರು ಎಲ್ಲ ಜಾತಿಯವರು ಕೂಡ ಒಟ್ಟಿ ತೆಗೆದುಕೊಂಡು ಹೋಗ್ಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ನೊಂದಂತವ್ರಿಗೆ ನಾವು ಧೈರ್ಯವನ್ನ ತುಂಬಬೇಕು. ಅದಕ್ಕೆ ಈ ಸರ್ಕಾರ ಬದ್ಧವಾಗಿದೆ. ನಿಮ್ಮ ಆಶೀರ್ವಾದಕ್ಕೆ ನಮಗೆ ಶಕ್ತಿ ಬಂದಿದೆ. ನಾವು ಕೂಡ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ ತಮಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ.